ಬೆಂಗಳೂರು ಮುಳುಗುದ್ರು ಅಧಿಕಾರಿಗಳಿಗೆ ಜವಾಬ್ದಾರಿನೇ ಇಲ್ಲ ಸಿಎಂ ಬಿಎಸ್ವೈ ಬಂದಾಗ ಮಾತ್ರ ಅಧಿಕಾರಿಗಳು ಹಾಜರಾಗ್ತಾರೆ ಸಿಎಂ ಯಡಿಯೂರಪ್ಪ ಹೋಗ್ತಿದ್ದಂತೆ ಅಧಿಕಾರಿಗಳೇ ಗಾಯಬ್ ಹೊಸಕೆರೆ ಹಳ್ಳಿಗೆ ಭೇಟಿ ನೀಡಿದ್ರು ಸಿಎಂ ಯಡಿಯೂರಪ್ಪ ಸಿಎಂ ತೆರಳಿದ ಬಳಿಕ ತಮ್ಮ ಪಾಡಿಗೆ ತಾವು ಸುಮ್ಮನಾಗಿದ್ದಾರೆ ಆಯುಕ್ತ ಆಯುಕ್ತ ಗೌರವ್ ಗುಪ್ತಾ ಮತ್ತು ಆಯುಕ್ತ ಮಂಜುನಾಥ್ ಪ್ರಸಾದ್ ಸುಮ್ಮನಾಗಿದ್ದಾರೆ ಅಶೋಕ್ ಪರಿಶೀಲನೆ ವೇಳೆ ದೂರವೇ ಉಳಿದಿದ್ದಾರೆ ಅಧಿಕಾರಿಗಳು ಸಚಿವರಿಂದ ಹಾನಿ ವೀಕ್ಷಣೆಯಾಗಿದೆ ಅಧಿಕಾರಿಗಳು ಮಾತ್ರ ದೂರ ಸಿಎಂ ಬಂದಾಗ ಮಾತ್ರ ಅಧಿಕಾರಿಗಳು ಕರ್ತವ್ಯ ಸುಮಾರು 10 ರಿಂದ 20 ಜನ ಅಧಿಕಾರಿಗಳು ಸಂಬಳ ತಗೊಳ್ತಾರೆ ಪ್ರತಿ ವಾರ್ಡ್ ಗೆ ಸಚಿವರು ಬಂದಾಗಲೂ ಕೂಡ ಆಯುಕ್ತರು ಇತ್ತ ಸುಳ್ಳದಿರಲಿಲ್ಲ ಸಿಎಂ ಬಂದಾಗ ಮಾತ್ರ ಆಯುಕ್ತರು ಹಾಜರಾಗಿದ್ದಾರೆ ಈಗ ಸಿಎಂ ಹೊರಡತಾ ಇದ್ದಂತೆ ತಮ್ಮ ತಮ್ಮ ಪಾಡಿಗೆ ಹೊರಟು ಹೋಗಿದ್ದಾರೆ ಅಲ್ಲಿ ವ್ಯವಸ್ಥೆ ಏನಾಗಬೇಕು ರಸ್ತೆ ಸರಿ ಮಾಡಿಸಬೇಕಾ ಅಲ್ಲಿ ಇರುವಂತಹ ಗದ್ದಿಯಾಗಿರುವಂತಹ ಆ ರೋಡ್ಗಳನ್ನು ಸರಿ ಮಾಡಬೇಕಾ ಇದು ಯಾವುದರ ಪರಿವೇನೂ ಇಲ್ಲ ಸಿಎಂ ಸುವರ್ಣ ನ್ಯೂಸ್ ನಿರಂತರವಾಗಿ ಮೆಗಾ ವರದಿಯನ್ನ ಮಾಡಿತ್ತು ಜನರ ಸಂಕಷ್ಟ ನೋಡಿ ಪರಿಹಾರವನ್ನ ಕೂಡ ಘೋಷಿಸಿದ್ದಾರೆ ಸಂಜೆಯ ಒಳಗೆ ನಿಮಗೆ ಪರಿಹಾರ ನಿಮ್ಮ ಮನೆ ತಲುಪುತ್ತೆ ಅಂದಿದ್ದಾರೆ ಸಿಎಂ ಅಲ್ಲಿರೋವರೆಗೆ ಮಾತ್ರ ಅಧಿಕಾರಿಗಳು ಅಲ್ಲಿದ್ರು ಈಗ ಅಲ್ಲಿಂದ ಗಾಯಬ್ ಮತ್ತೆ ಅದೇ ರೀತಿಯಾಗಿ ತಮ್ಮ ತಮ್ಮ ಪಾಡನ್ನ ತಾವು ಅನುಭವಿಸುತ್ತಾ ಹೋಗಬೇಕು ಅಲ್ಲಿನ ಸ್ಥಳೀಯ ನಿವಾಸಿಗಳು ಸಿಎಂ ಬಂದ್ರು ಅಂದ ತಕ್ಷಣ ಎಲ್ಲಾ ಅಧಿಕಾರಿಗಳು ಸುತ್ತಾಕೊಂಡು ಬಿಡುತ್ತಾರೆ ಸಿಎಂ ಆ ಕಡೆ ಹೋದ್ರು ಅಧಿಕಾರಿಗಳು ಗಾಯಬ್ ಹೊಸಕೆರೆ ಹಳ್ಳಿಗೆ ಸಿಎಂ ಬಿಎಸ್ವೈ ಭೇಟಿ ನೀಡುತ್ತಾರೆ ಪರಿಶೀಲನೆ ನಡೆಸುತ್ತಾರೆ ಹೊಸಕೆರೆ ಹಳ್ಳಿ ಕುಮಾರಸ್ವಾಮಿ ಲೇಔಟ್ ಉತ್ತರ ಹಳ್ಳಿ ಆದಿಯಾಗಿ ಮಳೆಯಿಂದ ಉಂಟಾಗಿರೋ ಅನಾಹುತವನ್ನ ತಾವೇ ಖುದ್ದು ಪರಿಶೀಲಿಸುತ್ತಾರೆ ಸಚಿವ ಅಶೋಕ್ ಬಂದಾಗಲೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಯಾರು ಹತ್ರಕ್ಕೆ ಉಳಿಯೋದಿಲ್ಲ ದೂರನೇ ಉಳಿದಿರ್ತಾರೆ ಸಿಎಂ ಬಿಎಸ್ವೈ ಬಂದ ತಕ್ಷಣ ಓಡಿ ಬರ್ತಾರೆ ಸಿಎಂ ಬಿಎಸ್ವೈ ಹೋಗ್ತಾ ಇದ್ದಂಗೆ ಮತ್ತೆ ಗಾಯ ಸಿಎಂ ಬಂದಾಗ ಮಾತ್ರ ಬರೋ ಈ ಅಧಿಕಾರಿಗಳಿಗೆ ನಮ್ಮ ಪಾಕೆಟ್ ನಿಂದ ಸಂಬಳ ಹೋಗುತ್ತೆ ಇವಾಗ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಏನದು ಅಧಿಕಾರಿಗಳ ನಾಮಕಾವಸ್ಥೆ ಸಿಎಂ ಬಂದ ತಕ್ಷಣ ಬಂದ್ರು ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು ಏನಾಗ್ತಾ ಇದೆ ಅಲ್ಲಿ ಭಾವನ ನಿಜಕ್ಕೂ ಕೂಡ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಅಧಿಕಾರಿಗಳು ಜನರ ಜೊತೆಯಲ್ಲಿ ಇದ್ದು ಕೆಲಸ ಮಾಡುವಂತದ್ದು ಅವರ ಒಂದು ಕರ್ತವ್ಯ ಯಾಕೆ ಅಂತಂದ್ರೆ ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ ಅವರು ಪದೇ ಪದೇ ಬದಲಾಗ್ತಾ ಇರ್ತಾರೆ ಆದ್ರೆ ಅಧಿಕಾರಿಗಳಿಗೆ ನಿಜವಾಗ್ಲೂ ಕೂಡ ಜವಾಬ್ದಾರಿ ಅನ್ನೋದು ಇರಬೇಕು ಇದೀಗ ಬಿಬಿಎಂಪಿಯಲ್ಲಿ ಬಿಬಿಎಂಪಿ ಅಸ್ತಿತ್ವದಲ್ಲಿಲ್ಲ ಅಂದ್ರೆ ಕಾರ್ಪೊರೇಟರ್ಗಳಿಲ್ಲ ಮೇಯರ್ ಇಲ್ಲ ಹಾಗಾಗಿ ಯಾರು ಆಡಳಿತಾಧಿಕಾರಿ ಏನಿದ್ದಾರೆ ಅವರು ಮತ್ತೆ ಕಮಿಷನರ್ ಅವರು ಕೂಡ ಜನರ ಜೊತೆಯಲ್ಲಿ ಇರಬೇಕಾಗಿತ್ತು ಆದ್ರೆ ಸಿಎಂ ಬಂದಾಗ ಅವ್ರ ಜೊತೆಯಲ್ಲಿ ಇದ್ದಂತ ಇಬ್ಬರು ಅಧಿಕಾರಿಗಳು ಗೌರವ್ ಗುಪ್ತಾ ಮತ್ತೆ ಮಂಜುನಾಥ್ ಪ್ರಸಾದ್ ಇಬ್ಬರು ಅಧಿಕಾರಿಗಳು ಸಿಎಂ ಬಂದಾಗ ಇರ್ತಾರೆ ಸಚಿವರಾದಂತ ಅಶೋಕ್ ಮತ್ತೆ ಎಂಎಲ್ಎಗಳು ಇಲ್ಲಿ ಜನರ ಗೋಳನ್ನ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಅವರಿಬ್ರು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ದೂರ ನಿಂತಿದ್ದಂತದ್ದು ಅಂದ್ರೆ ಎಷ್ಟರ ಮಟ್ಟಿಗೆ ಅವರ ಒಂದು ಬೇಜವಾಬ್ದಾರಿತನ ಅನ್ನೋಂಥದ್ದು ಇದೆ ಅನ್ನೋಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಭಾವನಾ ಇಂತಹ ಒಂದು ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಜನರ ಜೊತೆಯಲ್ಲಿ ಇಲ್ಲ ಅಂತಂದ್ರೆ ಇಂತಹ ಅಧಿಕಾರಿಗಳು ಬೇಕಾ ಅನ್ನೋಂಥದ್ದು ಪ್ರತಿ ವಾರ್ಡ್ಗೆ ಅಷ್ಟು ಅಧಿಕಾರಿಗಳು ಇರ್ತಾರೆ ಅಷ್ಟು ಅಧಿಕಾರಿಗಳನ್ನ ನೇಮಿಸ್ತಾರೆ ತಿಂಗಳ ಸಂಬಳ ಆಗ್ಲಿಲ್ಲ ಅಂದ್ರೆ ಮಾತ್ರ ಯಾರು ಸಹಿಸೋದಿಲ್ಲ ಎಲ್ಲಿ ಎಲ್ಲಿ ಹೋಗ್ಬಿಡ್ತಾರೆ ಇವರೆಲ್ಲ ನಿನ್ನೆಯಿಂದ ಎಲ್ಲಿದ್ದಾರೆ ಇವರೆಲ್ಲ ಇವಾಗ ಸಿಎಂ ಬಂದ್ರು ಅಂತ ಬಂದ್ಬಿಡ್ತಾರಲ್ಲ ತಿಂಗಳ ಸಂಬಳನು ಹೆಂಗ್ ತಗೊಳ್ತಾರೆ ಇವರು ಅಂತ ಜನರ ಸೇವೆ ಮಾಡಿದೆ ಖಂಡಿತ ಭಾವನಾ ಇದು ಅವರ ಒಂದು ಮನಸ್ಸಾಕ್ಷಿಗೆ ಕೇಳ್ಕೊಳ್ಬೇಕಾದಂತ ಒಂದು ಪ್ರಶ್ನೆ ನಿನ್ನೆ ರಾತ್ರಿ ಗಂಟ್ಲೊಳಗಡೆ ಅನ್ನ ಹೆಂಗಿಳಿತು ಈ ದೃಶ್ಯಗಳನ್ನ ನೋಡಿದಾಗ ಆ ನೀರ್ ತುಂಬಿರೋ ಮನೆಗಳನ್ನ ನೋಡಿದಾಗ ಅವ್ರು ಯಾರು ಊಟ ಮಾಡಿದ್ರು ನಿದ್ದೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ಅಧಿಕಾರಿಗಳು ಬೆಚ್ಚಗೆ ಊಟ ಮಾಡಿ ಮಲಗಿರ್ತಾರೆ ಇವತ್ತು ಸಿಎಂ ಬಂದ್ರು ಅಂದ ತಕ್ಷಣ ಬಂದ್ಬಿಟ್ಟಿದ್ದಾರೆ ಅಲ್ಲ ಒಟ್ಟೆ ಗಂಟ್ಲೊಳಗಡೆ ಅನ್ನ ಹೆಂಗಿಳಿಯತ್ತೆ ಅಂತ ಇವರಿಗೆ
ಹೌದು ಭಾವನಾ, ಯಾಕೆ ಅಂತಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಎಲ್ಲ ಜನ ಯಾವ ರೀತಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಾಧ್ಯಮಗಳು ಖುದ್ದು ತೋರಿಸ್ತಾ ಇದೆ. ಮಾಧ್ಯಮಗಳ ವರದಿಗಾರರು ಕ್ಯಾಮ್ರಾಮನ್ಗಳು ಖುದ್ದು ಅಂತ ಮನೆಗಳ ಒಳಗೆ ಹೋಗಿ ಆ ಒಂದು ಜನರ ಸಂಕಷ್ಟವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅದನ್ನ ನೋಡಿದಂತ ಅಧಿಕಾರಿಗಳು ತಕ್ಷಣ ಜನರ ನೆರವಿಗೆ ಧಾವಿಸಬೇಕಾಗಿತ್ತು. ಅವರು ಎಷ್ಟೋ ಜನ ರಾತ್ರಿ ನಿದ್ದೆ ಇಲ್ಲದೆ ಆಹಾರ ಇಲ್ಲದೆ ಬೀದಿಗಳಲ್ಲಿ ಇರುವಂತದನ್ನ ತೋರಿಸಿದೀವಿ. ಪಾಣಂತಿದೆಯರು, ವೃದ್ಧರು, ಮಕ್ಕಳು ಯಾವ ರೀತಿ ಇಡೀ ರಾತ್ರಿ ಬೀದಿಯಲ್ಲಿ ಕಾಲ ಕಳೆದ್ರು ಅನ್ನುವಂಥದ್ದನ್ನ ಮಾಧ್ಯಮಗಳು ತೋರಿಸಿದೀವಿ. ಇದೆಲ್ಲ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸಿಎಂ ಬಂದಾಗ ಅವರ ಜೊತೆಯಲ್ಲಿ ಇದ್ದು ಆ ಸಚಿವರು ಮತ್ತೆ ಶಾಸಕರು ಒಳಗಡೆ ಹೋಗಿ ಪಾಪ ಅವರು ಜನರ ಕಷ್ಟಗಳನ್ನ ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ದೂರದಲ್ಲಿ ನಿಂತಿರುವಂತದ್ದು ಖಂಡಿತವಾಗ್ಲೂ ಅವರ ಒಂದು ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ಇದು ಅಂತ ಹೇಳ್ಬಹುದು ಭಾವನಾ. ಎಸ್ ಎಸ್, ಧನ್ಯವಾದ ಸುರೇಶ್. ನಿಮ್ಮೆಲ್ಲ ಮಾಹಿತಿಗೆ ಈ ಸಚಿವರಿಗೂ ಬೆಲೆ ಇಲ್ಲ, ಎಂಎಲ್ಎಗೂ ಬೆಲೆ ಇಲ್ಲ, ಜನರಿಗಂತೂ ಬೆಲೆ ಇಲ್ಲವೇ ಇಲ್ಲ. ಸಿಎಂ ಬಂದ್ರು, ನಾಮಕ ವಾಸ್ತೆ ಅವರಿಗೊಂದು ಸಲ್ಯೂಟ್ ಮಾಡಿದ್ರು, ಸಿಎಂ ಹೋಗ್ತಾ ಇದ್ದ ಹಾಗೆ ಅಲ್ಲಿಗೆ ಹೋಗ್ಬಿಟ್ರು. ಸೊ ಈ ಅಧಿಕಾರಿಗಳು ನಮ್ಮ ಸೇವೆ ಮಾಡ್ತೀವಿ ಅಂತ ನಾವು ಕೊಡುವಂತಹ ಸಂಬಳ ತಿಂತಾರೆ.